ಮಾರ್ಗ ಹಾಗೂ ದುರಾರಿ ಹಾಗೂ ಫಲಪುಷ್ಪಗಳನ್ನು ಬಳಸಬಾರದು ಅಂತ ಹೇಳಿ ನಿಷೇಧಿಸುವ ಮೂಲಕ ಇವತ್ತು ರೈತ ಸಮುದಾಯ ಮತ್ತೆ ಹೂ ಮಾರಾಟಗಾರರ ಬೆನ್ನಿಗೆ ಒಂದು ದೂರಿ ಹಾಕುವಂತ ಒಂದು ಕೆಲಸ ಆಗಿದೆ ಎಮ್ಮೆ ಮೇಲೆ ಬರೆ ಎಳೆದಂತಾಗಿದೆ ಈಗಾಗಲೇ ಕೊರೋನಾ ಅಂತ ಮಹಾಮಾರಿ ಸಂದರ್ಭದಲ್ಲಿ ಇವತ್ತು ಸಂತ್ರಸ್ತರಾಗಿ ಯಾವುದೇ ಶುಭ ಸಮಾರಂಭಗಳು ಇಲ್ಲದೆ ಇವತ್ತು ರೈತರು ಇರಬಹುದು ಮಾರಾಟಗಾರರು ಇರಬಹುದು ಬ್ಯಾಂಕ್ಗಳಲ್ಲಿ ಮಾಡಿದಂತ ಸಾಲಗಳನ್ನು ತೀರಿಸಕಾಗದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಂತ ಸಂದರ್ಭದಲ್ಲಿ ಇಂತ ಒಂದು ಆಘಾತಕಾರಿಯಾದಂತ ಒಂದು ಆದೇಶವನ್ನು ಮಾಡಿ ರಾಜ್ಯದ ರೈತರಿಗೆ ಬೆನ್ನಿಗೆ ತೂರಿ ಹಾಕುವಂತ ಒಂದು ಕೆಲಸ ಆಗಿದೆ ಹಾಗಾಗಿ ಕೂಡಲೇ ಈ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ರಾಜ್ಯದ ಹೂ ಬೆಳೆಗಾರರು ಹಾಗೂ ಮಾರಾಟಗಾರರು ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಮೂಲಕ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಲ್ಲದೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಪ್ಲಾಸ್ಟಿಕ್ ಫ್ಲವರ್ಸ್ ಮಾರಕ ಆಗಿದೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಪ್ಲಾಸ್ಟಿಕ್ ಬೊಕ್ಕೆಗಳನ್ನು ಪ್ಲಾಸ್ಟಿಕ್ ಫ್ಲವರ್ಸ್ ಅನ್ನು ಇವತ್ತು ಎಲ್ಲ ಶುಭ ಸಂದರ್ಭಗಳಲ್ಲಿ ಸುಮಾರು 50% ಆ ಒಂದು ಪ್ಲಾಸ್ಟಿಕ್ ಫ್ಲವರ್ಸ್ ಅನ್ನು ಬಳಕೆ ಮಾಡಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸಿ ಅಂತ ಹೇಳಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಸರ್ಕಾರದಿಂದ ಯಾವುದೇ ನಮಗೆ ಒಂದು ಅನುಕೂಲತೆ ಆಗಲಿಲ್ಲ ಹಾಗಾಗಿ ಮತ್ತೊಮ್ಮೆ ಈ ಮೂಲಕ ಅವರೇ ತಗೊಳ್ತಾರಂತಲ್ಲ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.